ರೋಸ್ಟಿಂಗ್ ಶುರು ಮಾಡಕ್ ಮುಂಚೆ ಒಬ್ಬ ವ್ಯಕ್ತಿ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಕನ್ನಡದ ಹೆಸರಾಂತ ನಟ ತುಗುದೀಪ ಶ್ರೀನಿವಾಸ್ ಅವರ ಪುತ್ರ ದರ್ಶನ್ ತುಗುದೀಪ್ ಅವರು 1997ರಲ್ಲಿ ಅಂದ್ರೆ ಅವರ 20ನೇ ವಯಸ್ಸಿನಲ್ಲಿ ವಿನೋದ್ ರಾಜ್ ಸರ್ ನಟನೆಯ ಮಹಾಭಾರತ ಸಿನಿಮಾದಲ್ಲಿ ಸಣ್ಣ ಪಾತ್ರದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಅದಾದ್ಮೇಲೆ ಶಿವಣ್ಣ ಹಾಗೂ ಅಂಬರೀಶ್ ಸರ್ ಅಭಿನಯದ ದೇವರ ಮಗ ಸಿನಿಮಾದಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಅದಾದ್ಮೇಲೆ ತಮಿಳು ವಲ್ಲರಸು ಸಿನಿಮಾ, ಎಲ್ರು ಮನೆ ದೋಸೆನು ತೋತು, ಮಿಸ್ಟರ್ ಹರಿಶ್ಚಂದ್ರ, ಭೂತಯ್ಯನ ಮಕ್ಕಳು, ಈ ಎಲ್ಲಾ ಸಿನಿಮಾದಲ್ಲೂ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ನಟನೆ ಮಾಡಿ ಕೊನೆಗೆ 2002ರಲ್ಲಿ ಮೆಜೆಸ್ಟಿಕ್ ಸಿನಿಮಾದ ಮೂಲಕ ನಾಯಕ ನಟನಾಗಿ ಹೊರಹೊಮ್ಮತಾರೆ. ವೆರಿ ಗುಡ್. ಈಗ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀಯ ಗುರು ಅಂತ ನೀವು ಅನ್ಕೋಬಹುದು. ಆ ಕಾಲಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹೆಸರಾಂತ ನಟನ ಮಗ ಆಗಿದ್ರು ಕೂಡ ತಾನು ಹೀರೋ ಆಗೇ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತೀನಿ ಅನ್ನೋ ಅಹಂಕಾರದ ಮನಸ್ಥಿತಿ ಇಲ್ಲದೆ ಸಣ್ಣ ಪುಟ್ಟ ಪಾತ್ರ ಅಂತ ತಲೆ ಕೆಡಿಸ್ಕೊಳ್ದೆ ಕಲೆಗೆ ಬೆಲೆ ಕೊಟ್ಟು ಶ್ರದ್ಧೆಯಿಂದ ಸಿಕ್ಕ ಪಾತ್ರಗಳಿಗೆ ಜೀವ ತುಂಬಿಕೊಂಡು ನಟನೆ ಮಾಡ್ತಾ ಬಂದಿದ್ದಕ್ಕೆ ಅಲ್ವೇ ಒಬ್ಬ ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಡಿ ಬಾಸ್ ಆಗಿ ದೊಡ್ಡ ಹೆಮ್ಮರದಂತೆ ಬೆಳೆದು ನಿಂತಿರೋದು. ಆದ್ರೆ ಇತ್ತೀಚೆಗೆ ಒಂದಷ್ಟು ಬಕೆಟ್ ಬಾಲಕರು ಏನು ಕಷ್ಟ ಪಡದೆ ಏನು ಪರಿಶ್ರಮ ಹಾಕದೆ ಹೂವಿನ ಜೊತೆ ನಾರು ಸ್ವರ್ಗ ಸೇರೋ ಸ್ಕೀಮು ಅಂದಂಗೆ ದರ್ಶನ್ ಸರ್ ಹೆಸರು ಬಳಸ್ಕೊಂಡು ಈಸಿಯಾಗಿ ಬೆಳೆದ್ ಬಿಡ್ಬೇಕು, ಒಂದೇ ಸಲ ಅವ್ರ ಲೆವೆಲ್ ಗೆ ಮಾಸ್ ಹೀರೋಗಳಾಗ್ಬಿಡ್ಬೇಕು ಅನ್ನೋ ತಿರುಕನ ಕನಸು ಕಾಣ್ತಾ ಇದಾರೆ. ಅವರಲ್ಲಿ ಈ ಬಕೆಟ್ ಸಾರಿ ಬುಲೆಟ್ ರಕ್ಷಾ ಕೂಡ ಒಬ್ಬ. ಯಾಕೆ ಅಂತ ಹೇಳಿದ್ರೆ ನಾನ್ ಬಾಸ್ ಅಭಿಮಾನಿ. ಅಯ್ಯೋ ಎಂತದಿಲ್ಲ, ಅದನ್ನೆಲ್ಲರೂ ಕೇಳ್ತಾರೆ ಪ್ರಶ್ನೆನ. ಇದು ದರ್ಶನ್ ಅಂಕಲ್ಗೆ ಆಕ್ಸಿಡೆಂಟ್ ಆಗಿತ್ತು ಮೈಸೂರಲ್ಲಿ. ಅಪ್ಪ ಮೀಟ್ ಮಾಡಕ್ ಹೋದಾಗ ಹಾಸ್ಪಿಟಲ್ ಮಗ ಏನ್ ಮಾಡ್ತಾ ಇರೋ ಅಂತ ಕೇಳಿದಾರೆ. ಈ ತರ ನಡೀತಿದೆ ಪ್ರಾಕ್ಟೀಸ್ ಅಂತ ಜಿಮ್ ವೀಡಿಯೋಸ್ ಎಲ್ಲ ತೋರಿಸಿದಾರೆ. ಅವ್ನಿಗೆ ವೈಟ್ ಎತ್ಬೇಡ ಅಂತ ಹೇಳು, ಅವನು ನನ್ನ ಹೈಟ್ ಬರಬೇಕು, ಅವನು ಅವ್ನ ಕಟ್ಔಟ್ ನಾನು ನಾನು ಹಿಂಗೆ ಎತ್ತಿ ನೋಡ್ಬೇಕು, ಅವನು ನನ್ನ ಕಟ್ಔಟ್ ನಾನು ಹೆಂಗೆ ನೋಡ್ತೀನಿ, ಅವ್ನ ಕಟ್ಔಟ್ ನಾನು ನೋಡ್ಬೇಕು. ನಂಗೆ ತುಂಬ ಆಸೆ ಇದೆ, ಅವ್ನು ಕುಳ್ಳಕ್ಕೆ ಆಗಬಾರ್ದು, ಅವ್ನ ಹೈಟ್ ಆಗ್ಬೇಕು, ಅವ್ನು ಅವ್ನು ನಾನು ಹಿಂಗೆ ಬರೋ ನನ್ನ ತಲೆಗೆ ನಾನು ಕರೆಕ್ಟಾಗಿ ಹಿಂಗೆ ಬರಬೇಕು. ಇವೊಂದು ಯಾವ್ದೇ ಇಂಟರ್ವ್ಯೂ ವಿಡಿಯೋ ನೋಡಿದ್ರು ಬರೀ ಡಿ ಬಾಸ್ ಗೆ ಬಕೆಟ್ ಹಿಡಿಯೋದ್ರಲ್ಲೇ ಇರ್ತಾನೆ. ಇನ್ನು ಈ ಸೋಕಾಲ್ಡ್ ಯೂಟ್ಯೂಬ್ ಚಾನೆಲ್ಸ್ ಗಳು ಇವನ್ ಇಂಟರ್ವ್ಯೂ ನಲ್ಲಿ ಇವನ್ ಬಗ್ಗೆ, ಇವನ್ ಫ್ಯಾಮಿಲಿ ಬಗ್ಗೆ, ಇವನ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಕೇಳೋದ್ ಬಿಟ್ಟು ವಿನಾಕಾರಣ ಡಿ ಬಾಸ್ ಟಾಪಿಕ್ ತಗೊಂಡ್ಬರೋದು. ನಿಮಗೆ ಡಿ ಬಾಸ್ ಅಂದ್ರೆ ತಟ್ ಅಂತ ನೆನಪಾಗೋದು ಯಾವ ಇವೆಲ್ಲ? ಇನ್ನು ಒಂದ್ ಹಂತ ಮುಂದಕ್ಕೆ ಹೋಗಿ ಏನ್ ತುಕಾಲಿ ಪ್ರಶ್ನೆ ಕೇಳ್ತಾರೆ ಅಂತ ನೀವೇ ನೋಡ್ರಪ್ಪ. ಡಿ ಬಾಸ್ ದರ್ಶನ್ ಅವ್ರ ಜೊತೆ ಮಾಸ್ ಸಿನಿಮಾದಲ್ಲಿ ನೀವು ಎಂಟ್ರಿ ಕೊಡ್ಬೇಕಂತ ಎಂಟ್ರಿ ಕೊಟ್ಬಿಡ್ಬೇಕಂತೆ. ಅಚ್ಚು ಕಿಚ್ಚ ಕಾಂಬಿನೇಷನ್ ನೋಡೋಕೆ ನಾವು ಜನಗಳು ಎಷ್ಟೋ ವರ್ಷದಿಂದ ಕಾಯ್ತಾ ಇದೀವಿ. ಇನ್ನು ಎಲ್ಲಾ ಬಿಟ್ಟು ಉಳಿದಾಗದೆ ಅಂತ ಡಿ ಬಾಸು ಇವನ್ ಜೊತೆ ಸಿನಿಮಾ ಮಾಡ್ಬೇಕಂತೆ. ದುರಾಸೆಗೂ ಒಂದು ಇತಿಮಿತಿ ಬೇಡ್ಬೇಕಂತ. ಜೀವನದಲ್ಲಿ ಯಾವತ್ತೂ ಡಲ್ ಆಗ್ಬಾರ್ದು, ಡಲ್ಲಾದ ಜೀವನ ಹೊರಟಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನಮ್ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ನು ಈ ಗಂಡು ಮಾಡಿರೋದು ಒಂದೇ ಒಂದ್ ಸಿನಿಮಾ, ಆಗ್ಲೇ ಏನೋ ಮಾಡಿ ಮಂಟ್ ಹಾಕಿದೀನಿ ಅನ್ನೋ ಲೆವೆಲ್ ಗೆ ಕಾಸು ಕೊಟ್ಟು ಜೊತೆಲಿ 4 ಜನ ಚೇಲ ಪೋಲಗಳನ್ನ ಹಾಕೊಂಡು 4 ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿಸ್ಕೊಂಡು 4 ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡ್ಕೊಂಡು ಕಾರ್ ಹತ್ತೋದು, ಕಾರ್ ಇಳಿಯೋದು, ನಿಲ್ಲೋದು, ಕೂರೋದು, ನಡೆದಾಡೋದಕ್ಕೆಲ್ಲ ವಿಡಿಯೋ ಮಾಡ್ಕೊಂಡು ಬಿಲ್ಡಪ್ಸ್ ತಗೊಂತವನೆ. ಇದಕ್ಕೆ ನಮ್ ಕಡೆ ಒಣ ಸೊಕ್ಕಿ ತಿರ್ಪೆ ಸೊಕ್ಕಿ ಅಂತಾರೆ. ಇವತ್ತು ಅಳ್ಳಾಡ್ಸಕಾಗತ್ತ ಸರ್ ಅವನ್ನ? ಇವತ್ತು ಸಾಮ್ರಾಜ್ಯ ಕಟ್ಬಿಡಿದಾರೆ ಸರ್ ಅವರು. ಸಾಮ್ರಾಜ್ಯನ ಲೇ, ರೇಷನ್ ಅಂಗಡಿ ಮುಂದೆನೆ ಇನ್ನೂ ಜಾಸ್ತಿ ಜನ ಇರ್ತಾರಲ್ಲ. ಏನೆಲ್ಲ ವಿಶೇಷತೆಗಳಿದೆ ನನಗ್ ನಮ್ಮ ಹುಡುಗರು ಹೇಳಿದ್ರು ಅಂತ ಹೇಳಿದ್ರು, ಬಟ್ಟೆ ಹಾಕೊಂಡು ನಿಂತ್ಕೊಳ್ಳಿ ಬಾಸ್ ಆರಾಮಾಗಿ. ನನಗ್ ನಮ್ಮ ಹುಡುಗರು ಹೇಳಿದ್ರು ಅಂತ ಹೇಳಿದ್ರು, ಬಟ್ಟೆ ಹಾಕೊಂಡು ನಿಂತ್ಕೊಳ್ಳಿ ಬಾಸ್ ಆರಾಮಾಗಿ. ಬಟ್ಟೆ ಹಾಕೊಂಡು ನಿಂತ್ಕೊಳ್ಳಿ ಬಾಸ್, ಯಾಕಪ್ಪ ಬೇರೆ ಟೈಮ್ ಅಲ್ಲಿ ಏನ್ ಬೆತ್ಲೆ ನಿಂತಿರ್ತೀಯ? ಮೊದಲನೇ ಸಿನಿಮಾ ಗುರು ಶಿಷ್ಯರು, ಅದ್ರಲ್ಲಿ ನಾನು ಅರ್ಧ ಗಂಟೆ ಮೇಬಿ ಒಂದು ಅರ್ಧ ಗಂಟೆ ಒಂದ್ 30 ನಿಮಿಷ ಕಾಣಿಸ್ಕೊಂಡಿರ್ಬೋದು, 30-35 ನಿಮಿಷ ಕಾಣಿಸ್ಕೊಂಡಿರ್ಬೋದು. ಇವನು ಗುರು ಶಿಷ್ಯರು ಸಿನಿಮಾದಲ್ಲಿ ಅಂತ ಇಷ್ಟು ಬಿಲ್ಡ್ಅಪ್ಸ್ ತಗೊಳ್ಳೋದು ನೋಡಿ ಈ ಓಟಿಟಿ ರೀಚಾರ್ಜ್ ಮಾಡ್ಕೊಂಡು ಇಡೀ ಸಿನಿಮಾ ಎಡಬಿಡ್ದಂಗ್ ನೋಡ್ದೆ ಶಿವ. ಈ ಗೊಂಡು ಸರಿಯಾಗಿ ಒಂದ್ 10 ಸೀನ್ ಅಲ್ಲಿ ಇರಬೇಕು, ಆ ಸೀನ್ ಗಳಲ್ಲೂ ಇವನ್ನ ಸೈಡ್ ಆಕ್ಟರ್ ತರ ಔಟ್ ಆಫ್ ಫೋಕಸ್ ಅಲ್ಲಿ ನಿಲ್ಸವ್ರೆ. ಇನ್ನು ಫಾರ್ವರ್ಡ್ ರಿವೈಂಡ್ ಫಾರ್ವರ್ಡ್ ಮಾಡಿ ಹುಡುಕಿದ್ರು ಈ 5 ಗೆ ಒಂದ್ 3 ಡೈಲಾಗ್ ಮೇಲಿಲ್ಲ.
ಇದೆಲ್ಲ ನೋಡಿದಾಗ ನನಗೊನ್ಸಿದ್ದು ಈ ಗಂಡು ಎಲ್ಲೋ ಆ ಸಿನಿಮಾ ಡೈರೆಕ್ಟರ್ಗೆ ಸಾರ್ ನನಗೊಂದ್ ನಾಲ್ಕು ಮಾಸ್ ಡೈಲಾಗ್ ಕೊಡಿ, ಒಂದೆರಡು ಫೈಟ್ ಸೀನ್ ಇಟ್ಬಿಡಿ, ಒಂದ್ ಐಟಮ್ ಸಾಂಗ್ ಇಟ್ಟು ಮಾಸ್ ಸಿನಿಮಾ ಮಾಡ್ಬಿಡಿ ಅಂತ ಹೆವಿ ರೋದ್ನೆ ಕೊಟ್ಟಿರ್ಬೇಕು. ಅದಕ್ಕೆ ಡೈರೆಕ್ಟರ್ ಇವನ ಕಾಟ ತಡಿಲಾರ್ದೆ ಇವನ ಕ್ಯಾರೆಕ್ಟರ್ ನ ಡಮ್ಮಿ ಡೈಲಾಗ್ಸ್ ನ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ನೀವು ಬಹಳ ಬುದ್ಧಿವಂತರು. ಇವನಿಗೆ ಕಂಪೇರ್ ಮಾಡಿದ್ರೆ ಇನ್ ಮಿಕ್ಕಿದ 11 ಜನ ಹುಡುಗರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲೂ ಶರಣ್ ಸರ್ ಮಗ ಮತ್ತೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವ್ರ ಮಗ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ಆ ಹುಡುಗರು ಎಲ್ಲೂ ಬಿಲ್ಡಪ್ಸ್ ತಗೊಳ್ದೆ ಸೈಲೆಂಟ್ ಆಗಿದಾರಪ್ಪ. ಆದ್ರೆ ಇವನು ರಾಜವಂಶದವನು. ಅದಕ್ಕೆ ಅಲ್ವೇ ದೊಡ್ಡವ್ರು ಹೇಳೋದು, ತುಂಬಿದ್ ಕೊಡ ತುಳ್ಕೋದಿಲ್ಲ, ಖಾಲಿ ಡಬ್ಬ ಸೌಂಡ್ ಮಾಡುತ್ತೆ ಅಂತ. ಇನ್ನೊಂದು 10 ಮಾಸ್ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕ ನಮ್ದು ಕೊಂಡ್ಕೊಬಹುದು. 100% ಅದ್ ಮಾಡೇ ಮಾಡ್ತೀನಿ. 10 ಮಾಸ್ ಡೈಲಾಗ್ ಹೊಡೆದು ಇಡೀ ಕರ್ನಾಟಕನ ಕೊಂಡ್ಕೊಂಬಿಡ್ತಾನಂತೆ. ಲೇ ಕಂದ, ಕೊಂಡ್ಕೊಳ್ಳೋಕೆ ಕರ್ನಾಟಕ ಏನ್ ಕಡ್ಲೆ ಮಿಠಾಯ ಇಲ್ಲ ಕೊಬ್ಬರಿ ಮಿಠಾಯ? 10 ಮಾಸ್ ಡೈಲಾಗ್ ಸೋಡಿದ್ರೆ ಹೊತ್ತು ಮೆರೆಸಕ್ಕೆ ನಮ್ಮ ಕನ್ನಡ ಸಿನಿಮಾ ಪ್ರೇಕ್ಷಕರೇನು ಯಡ್ರ ದಡ್ರ. ಪ್ರತಿ ಶುಕ್ರವಾರ ಕನಿಷ್ಠ 4 ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತವೆ. ಅದರಲ್ಲಿ 1 ಇಲ್ಲ 2 ಮಾಸ್ ಸಿನಿಮಾಗಳೇ ಇರ್ತವೆ. ಹೊತ್ತಲ್ಲ ಕಣಪ್ಪ, ನಿನ್ನಂಗೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ 50 ಮಾಸ್ ಡೈಲಾಗ್ ಸೋಡ್ದಿರೋ ಹೀರೋಗಳು ಸದ್ದು ಇಲ್ದೆ ಸುದ್ದಿನೂ ಇಲ್ದೆ ಕಣ್ಣ ಒದ್ದೆ ಮಾಡ್ಕೊಂಡ್ ಮನೆಗೆ ಹೋಗಿ ಮುದ್ದೆ ಉಣ್ಕೊಂಡ್ ಮನಿಕಾಂಡವ್ರೆ. ಸುತ್ತಮುತ್ತ ಬಾಸು ಬಾಸು ಅನ್ನೋರಿದ್ದಾರೆ ಅಂತ ಮಾಸು ಮಾಸು ಅಂತ ಸಿನಿಮಾ ಮಾಡಿ ಕೊನೆಗೆ ಲಾಸು ಲಾಸು ಅಮಿ ಕಂಡಿರದೆ ಲೇಸು ಅನ್ನಂಗ ಬೇಡ ಕಣೋ ಕೂಸು. ಚೆನ್ನಾಗಿದೆ ಇನ್ನೂ ಸರಿಯಾಗಿ ಮೀಸೆ ಬೋಲ್ತಿಲ್ಲ. ಆಗ್ಲೇ ಬಾಸಾಗೋ ಚಿಂತೆ ಮಾಸಾಗೋ ಚಿಂತೆ ಯಾಕಪ್ಪ ನಿಂಗೆ? ಇವನ್ ಏನಾದ್ರೂ ಹಿಂದಿ ಫಿಲ್ಮ್ ಲ್ಯಾಂಡ್ ಹೋದ್ರೆ ಶಾರುಖ್ ಖಾನ್ ಗುಲ್ ಆಗ್ಬಿಡ್ತಾನೆ. ಡಿ ಬಾಸ್ ಫ್ಯಾನು ಅಂತ್ಯ. ಬರೀ ಅವರ ಬಾಡಿ ಲ್ಯಾಂಗ್ವೇಜ್ ಮಾತಿನ ಶೈಲಿ ಕಾಪಿ ಮಾಡಿದ್ರೆ ನೀನು ಆರ್ ಬಾಸ್ ಆಗಲ್ಲ ಕಣಪ್ಪ. ಅವ್ರ ನಡೆದ್ ಬಂದಿರೋ ಕಷ್ಟದ ಹಾದಿ ಅವ್ರ ಪಟ್ಟಿರೋ ಪರಿಶ್ರಮದಲ್ಲಿ 5% ಎಫರ್ಟ್ ಹಾಕೋ ಪ್ರಯತ್ನ ಪಡೋ, ಎಲ್ಲೋ ಹೋಗ್ಬಿಡ್ತೀಯ. ಸೂಪರ್ ಆಗಿ ಹೇಳಿದೆ. ಇನ್ನು ಇದು ನೋಡ್ರಪ್ಪ, ರಕ್ಷಕ್ ಬರ್ತಡೇ ದಿನದೊಂದು ಲೇಡಿ ಪ್ಯಾನು ಹೇಳಿದ್ದೇನು, ಫ್ಯಾನ್ ಅಲ್ಲ ಪ್ಯಾನು. ಅದಂಗಿರ್ಲಿ, ಈ ಚಾನಲ್ ನಲ್ಲಿ ಇವಳನ್ನ ಲೇಡಿ ಫ್ಯಾನ್ ಅಂತ ಹಾಕಿದ್ದಾರೆ. ಕಾಮಿಡಿ ಏನಪ್ಪಾ ಅಂದ್ರೆ ಇದೇ ಹುಡುಗಿ ಇನ್ನೊಂದ್ ಚಾನಲ್ ನಲ್ಲಿ ಇವನನ್ನೇ ಇಂಟರ್ವ್ಯೂ ಮಾಡ್ತಾ ಇದ್ದಾಳೆ. ಸಪೋರ್ಟ್ ತಗೊಂಡು ಮೇಲೆ ಬರ್ತಿದ್ದಾನೆ, ಅಪ್ಪನ ಹಾಗೆ ಹೆಸರು ಮಾಡೋಕೆ ಚಾನ್ಸ್ ಇಲ್ಲ. ಆದ್ರೆ ಇನ್ನೊಂದ್ ಕಡೆ ನೀವು ರಕ್ಷಕ್ ಫ್ಯಾನ್ ಅಂತ ಕೇಳಿದ್ರೆ ರಕ್ಷಕ್ ಇಸ್ ಎ ವೆರಿ ಗುಡ್ ಫ್ರೆಂಡ್ ಟು ಮೀ. ಈ ಹುಡುಗಿ ನೋಡಿದ್ರೆ ಫ್ರೆಂಡು ಅಂತಾಳೆ, ಈನ ಮಕ್ಕಳು ಲೇಡಿ ಪ್ಯಾನು ಅಂತ ಹಾಕೊಂಡವ್ರೆ. ಇನ್ನೊಂದ್ ಕಡೆ ಇವಳೆ ಇಂಟರ್ವ್ಯೂ ಮಾಡ್ತಾವಳೆ, ಮತ್ತೊಂದ್ ಕಡೆ ಇವನ್ ಜೊತೆ ರೀಲ್ಸ್ ಮಾಡ್ತಾವಳೆ. ಈ ಹುಡುಗಿ ಒಂದೇ ಅಲ್ಲ ಪೋ, ಇವ್ರದ್ದು ಒಂದ್ 4-5 ಜನದ ಗ್ಯಾಂಗ್ ಇದೆ. ಒಂದ್ ವಿಡಿಯೋದಲ್ಲಿ ಅವನೇ ಕ್ಯಾಮರಾಮ್ಯಾನ್, ಇನ್ನೊಂದ್ ವಿಡಿಯೋದಲ್ಲಿ ಅವನೇ ಆಂಕರ್, ಇನ್ನೊಂದ್ ವಿಡಿಯೋದಲ್ಲಿ ಅವನೇ ಫ್ಯಾನ್, ಇನ್ನೊಂದ್ ವಿಡಿಯೋದಲ್ಲಿ ಅವನೇ ಫ್ರೆಂಡ್. ನನ್ನ ಮಕ್ಕಳು ಶಿಫ್ಟ್ ಬೈ ಶಿಫ್ಟ್ ಮೋನೋ ಆಕ್ಟಿಂಗ್ ಮಾಡ್ತಾವ್ರೆ. ನೀವೆಲ್ಲ ಕೆಲಸ ಕಾರ್ಯ ಇಲ್ದಿರೋ ವೇಸ್ಟ್ ಬಾಡಿಗಳು, ನಿಮ್ಮಂತವ್ರು ಇರೋದು ನಿಜವಾಗ್ಲೂ ನ್ಯಾಷನಲ್ ವೇ. ಇನ್ನು ಇದನ್ ನೋಡಿ, ಕೇಕ್ ಮೇಲೆ ಇಟ್ಟಿರೋ ಒಂದು ಸ್ಪಾರ್ಕ್ ಕ್ಯಾಂಡಲ್ ಹಚ್ಚಕ್ಕೆ ಡೈನಾಮೈಟ್ ಹಚ್ಚುತ್ತಾ ಇರೋ ರೇಂಜ್ ಗೆ ಹೆದರ್ತಾ ಅವನೆ. ಹತ್ಕೊಳ್ಳಲ್ಲ. ಆ ಮುಖದಲ್ಲಿ ಟೆನ್ಷನ್ ನೋಡು ಗುರು, ಅವ್ರೇನ್ ಅಟಂಬಾಂಬ ಇಟ್ಟವ್ರೆ ಬ್ಲಾಸ್ಟ್ ಆಗಿ ಮಕ ಊಸ್ಟ್ ಆಗಕ್ಕೆ. ಇನ್ನು ಕ್ಯಾಂಡಲ್ ಡೈರೆಕ್ಷನ್ ಇರೋದು ಈ ಹುಡುಗನ್ ಮುಖಕ್ಕೆ. ಡೇಂಜರ್ ಝೋನ್ ಅಲ್ಲಿ ಇರೋ ಇವನೆ ಭಯ ಪಡ್ದೆ ತೂತಿಂದ ಏನ್ ಬತ್ತದೆ ಅಂತ ಬಗ್ ನೋಡ್ತಾವನೆ. ಸೇಫ್ ಝೋನ್ ಅಲ್ಲಿ ಇರೋ ಇವನು ಗಾಂಡ್ ಗಾಬರಿ ಆಗ್ಬಿಟ್ಟವನೆ. ಈ ಯಾಸಕ್ಕೆ ಇನ್ನು ಮಾಸ್ ಇರೋ ಬೇರೆ ಆಯ್ತೀನಿ ಅಂತಾನೆ. ಸಿನಿಮಾದಲ್ಲಿ ಯಾವ್ದಾದ್ರು ಸೀನ್ ಗೋಸ್ಕರ ಡೇಂಜರ್ ಸ್ಟಂಟ್ ಮಾಡ್ಬೇಕು ಅಂತ ಬಂದ್ರೆ ಇನ್ ಯಾವ ಪಾಟಿ ಭಯ ಪಡಲ್ಲ ಇವನು. ಯೋಚನೆ ಮಾಡಪ್ಪ, ನಿನಗೆ ಮಾ ಸಿನಿಮಾ ಎಲ್ಲ ಬೇಕಾ? ನನ್ನ ಅದನ್ನೇ ಅನ್ಕೊಂಡಿದ್ದೀನಿ, ಒಂದ್ ಕಂಪನಿ ಮಾಡೋಣ ಪಾಪ ಅವ್ರಿಗೋಸ್ಕರ. ಕಮೆಂಟ್ಸ್ ಮಾಡೋರ್ಗೆಲ್ಲ ಒಂದ್ ಕಂಪನಿ ಮಾಡ್ಕೊಟ್ರೆ ಪಾಪ ಅವ್ರಿಗೆ ಸಂಬಳ ಆದ್ರೂ ಕೊಟ್ಟಂಗಾಗುತ್ತೆ, ನಾನು ಅವ್ರ ಜೀವನ ಆದ್ರೂ ನನ್ಸಂಗಾಗತ್ತೆ, ಪಾಪ ಅವ್ರ ನನ್ನ ನೆನ್ಸ್ಕೊಂತಾರೆ ಅಂತ. ನಿನಗೆ ದುಡಿಯಕ್ಕೊಂದ್ ದಾರಿ ಸಿಕ್ಕಿಲ್ಲ, ನೀನು ನೆಗೆಟಿವ್ ಕಮೆಂಟ್ಸ್ ಮಾಡೋರ್ಗೆ ಕಂಪನಿ ಕೊಟ್ಟಿ ಸಂಬಳ ಬೇರೆ ಕೊಡ್ತೀಯ. ನೀನೇನಾದ್ರು ನಿನ್ನ ಹೇಟರ್ಸ್ ಗೆ ಕಂಪನಿ ಕಟ್ತೀನಿ ಅಂತ ಹೋದ್ರೆ ಇನ್ಫೋಸಿಸ್ ಗಿಂತ ದೊಡ್ಡ ಕಂಪನಿ ಕಟ್ಟಬೇಕಾಗುತ್ತೆ. ಕಂಗ್ರಾಚುಲೇಷನ್ ಬ್ರದರ್. ಇಷ್ಟೆಲ್ಲ ನಿನಗೆ ಹೇಟರ್ಸ್ ಗಳು ಹುಟ್ಕೋತಾ ಇರೋದು ನಿನ್ನ ವಯಸ್ಸಿಗೆ ಮೀರಿದ ವರ್ತನೆಗಳು, ಮಿತಿ ಮೀರಿದ ಮಾತುಗಳಿಂದ. ಸಿನಿಮಾ ಇಂಡಸ್ಟ್ರಿಲಿ ಬೆಳಿಬೇಕು ಉಳಿಬೇಕು ಅಂದ್ರೆ ಜನರು ಪ್ರೀತಿ ಸಂಪಾದನೆ ಮಾಡಬೇಕು. ಜನರು ಪ್ರೀತಿ ಸಂಪಾದನೆ ಮಾಡಬೇಕು ಅಂದ್ರೆ ದರ್ಪ ದುರಹಂಕಾರ ದೌಲತ್ತು ಬಿಟ್ಟು ತಗ್ಗಿ ಬಗ್ಗಿ ನಡಿಬೇಕು. ನಿನ್ ಮೇಲೆ ನನಗೇನು ವೈಯಕ್ತಿಕ ದ್ವೇಷ ಇಲ್ಲ, ಒಳ್ಳೆ ಸಿನಿಮಾ ಒಳ್ಳೆ ನಟನೆ ಮಾಡಿದ್ರೆ ನಾವೇ ಸಪೋರ್ಟ್ ಮಾಡ್ತೀವಿ. ಕನ್ನಡಕ್ಕೆ ಇನ್ನೊಬ್ಬ ಒಳ್ಳೆ ಹೀರೋ ಸಿಕ್ತಾ ಅಂತ ಖುಷಿ ಪಡ್ತೀವಿ. ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.